ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ತಂಡಕ್ಕೆ ಸಂಕಷ್ಟ ಮುಂದುವರೆದಿದೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿ ಹತ್ತು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ನಟ ದರ್ಶನ್ ಸೇರಿದಂತೆ ನಾಲ್ಕು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಎ ಒನ್ ಆರೋಪಿ ಗೌಡ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಹಾಗೂ ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಈ ಎಲ್ಲ ಆರೋಪಿಗಳನ್ನ ಪರಪ್ಪನಗರ ನಗರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ ಎ ಟು ದರ್ಶನ್ ಎ ನೈನ್ ರಾಜು ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೋಷ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶಿಸಿದೆ ಏಕೆಂದರೆ ನಾಲ್ವರನ್ನ ದರ್ಶನ್ ಸೇರಿದಂತೆ ದರ್ಶನ್ ವಿನಯ್ ಪ್ರದೋಷ್ ಅವರೆಲ್ಲರೂ ಕೂಡ ಇನ್ನೊಂದಷ್ಟು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಪಡ್ಕೊತಾ ಇದ್ದಾರೆ ಅದಕ್ಕೆ ನ್ಯಾಯಾಲಯ ಕೂಡ ಸಮ್ಮತಿಯನ್ನ ಸೂಚಿಸಿದೆ ಒಟ್ಟಾರೆ ದರ್ಶನ್ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಮಗದಷ್ಟು ವಿಚಾರಣೆಯನ್ನು ಪೊಲೀಸರು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಕಾಣ್ತಿದೆ ಈ ದಿಸೆಯಲ್ಲಿ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಬಟ್ ರಾಜ್ಯ ಪೊಲೀಸರಿಗೆ ಆ್ಯಡ್ಸ್ ಆಫ್ ಹೇಳಲೇಬೇಕು ಪೊಲೀಸರು ಈ ಒಂದು ವಿಚಾರದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಗ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಅವರು ಹೆಚ್ಚಿನದಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದರು ಆದರೆ ಕಾಂಗ್ರೆಸ್ ಆ ರೀತಿಯ ಫೇವರ್ನ ಮಾಡದೆ ಇಲ್ಲ ಒಬ್ಬರು ಹೇಳ್ತಾ ಇದ್ರಂಗೆ ಸಿದ್ದರಾಮಯ್ಯ ಅವರಿಗೆ ಆ ಸಿ ಸಿ ಫುಟೇಜಸ್ ವಿಡಿಯೋ ಎಲ್ಲ ತೋರಿಸಿದಾಗ ಅವ್ರು ಯಾವುದೇ ಮುಲಾಜಿಗೆ ಬೆಳೆದ ತನಿಖೆ ಆಗಲಿ ಅದೇನಿದೆ ತಗೊಳ್ಳಿ ಕ್ರಮ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಗೊತ್ತಿಲ್ಲ ಬಟ್ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಪೊಲೀಸರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ